ಕಳೆದೆರಡು ವಾರಗಳಿಂದ ಈರುಳ್ಳಿ ಬೆಲೆ ಗಗನಕ್ಕೇರುತ್ತಿತ್ತು. ಈರುಳ್ಳಿ ತರಬೇಕೆಂದು ಅಂಗಡಿಗೆ ಹೋದವರು ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದುಂಟು. ಯಾಕಂದ್ರೆ ಈರುಳ್ಳಿ ಬೆಲೆ 100ರ ಗಡಿದಾಟಿತ್ತು. ಅಡುಗೆಗೆ ಮುಖ್ಯವಾಗಿ ಈರುಳ್ಳಿ ಬೇಕೇ ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈರುಳ್ಳಿ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಕಾಯುತ್ತಿದ್ರು. ಆದ್ರೆ ಈಗ ಈರುಳ್ಳಿ ಬೆಲೆ ತುಂಬಾ ಕಡಿಮೆಯಾಗಲಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಈರುಳ್ಳಿ ಬೆಲೆ ಕಡಿಮೆಯಾಗಲಿದೆ ಮತ್ತು ಯಾವಾಗ ಈರುಳ್ಳಿ ಬೆಲೆ ಕಡಿಮೆಯಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಇಲ್ಲದಿದ್ದಾಗ ಆ ವಸ್ತುವಿನ ರೇಟ್ ಹೆಚ್ಚಾಗುತ್ತೆ. ಈಗ ಈರುಳ್ಳಿಯಲ್ಲೂ ಕೂಡ ಹಾಗೆ ಆಗಿದೆ. ಭಾರತದಲ್ಲಿ ಈರುಳ್ಳಿ ಪೂರೈಕೆ ಕಡಿಮೆ ಆಗಿರುವ ಕಾರಣ ಈರುಳ್ಳಿ ರೇಟ್ ಗಗನಕ್ಕೇರಿದೆ. ಈ ದರ ಏರಿಕೆಯಿಂದ ಹೋಟೆಲ್ ಮತ್ತು ಮನೆಗಳಲ್ಲಿ ಈರುಳ್ಳಿ ಬಳಕೆ ಬಹುತೇಕ ಕಡಿಮೆಯಾಗಿತ್ತು. ಹೋಲ್ಸೇಲ್ಗಳಲ್ಲಿ ಈರುಳ್ಳಿ ಖರೀದಿಸಿದರೂ ಕೂಡ ಹೋಟೆಲ್ನವರಿಗೆ ನಷ್ಟವಾಗುತ್ತಿತ್ತು. ಹೀಗಾಗಿ ಅಗತ್ಯಕ್ಕೆ ತಕ್ಕಷ್ಟೇ ಈರುಳ್ಳಿ ಬಳಕೆ ಮಾಡಲಾಗುತ್ತಿತ್ತು. ಈಗ ಈ ಈರುಳ್ಳಿ ಬೆಲೆ ಏರಿಕೆಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರ ಒಂದು ಹೊಸ ಪ್ಲಾನ್ ಮಾಡಿದೆ. ಅದೇನೆಂದ್ರೆ ಟರ್ಕಿಯಿಂದ ಈರುಳ್ಳಿಯನ್ನ ಆಮದು ಮಾಡಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ವಲಯದ ವ್ಯಾಪಾರ ಸಂಸ್ಥೆ MMTC ಸುಮಾರು 11,000 ಮೆಟ್ರಿಕ್ ಟನ್ ಈರುಳ್ಳಿಯನ್ನ ದೇಶಕ್ಕೆ ರಫ್ತು ಮಾಡುವಂತೆ ಟರ್ಕಿಗೆ ಮನವಿ ಮಾಡಿದೆ. ಹಾಗಾಗಿ ಈ ತಿಂಗಳ ಮಧ್ಯದಲ್ಲಿ ಅಥವಾ ಜನವರಿಯ ಮೊದಲ ವಾರದಲ್ಲಿ ಟರ್ಕಿಯಿಂದ ಭಾರತಕ್ಕೆ ಈರುಳ್ಳಿ ಬರಲಿದೆ. ಇದರಿಂದ ಈರುಳ್ಳಿ ಬೆಲೆ ತುಂಬಾ ಇಳಿಕೆಯಾಗಲಿದೆ. ಕೆಜಿಗೆ 30-40 ರೂಪಾಯಿ ಆಗುವ ಎಲ್ಲಾ ಸಾಧ್ಯತೆಗಳಿವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.